ನಮಸ್ಕಾರ ವೀಕ್ಷಕರೆ, ಮುಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಹನುಮಂತಪುರದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನೂರಾರು ವಿದ್ಯಾರ್ಥಿಗಳು ಪಥಸಂಚಲನ ನಡೆಸುವ ಮೂಲಕ ಸಂಭ್ರಮಿಸಿದರು. ತುಮಕೂರಿನ ಹನುಮಂತಪುರದ ಕೊಲ್ಲಾಪುರದಮ್ಮ ದೇವಸ್ಥಾನ ಸಮಿತಿ ಹಾಗೂ ಹನುಮಂತಪುರ ವಿದ್ಯಾನಗರ ಕುವೆಂಪು ನಗರ ನಾಗರಿಕರು ನೂರಾರು ವಿದ್ಯಾರ್ಥಿಗಳೊಂದಿಗೆ ಪಥಸಂಚಲನ ನಡೆಸಿ ಸಂಭ್ರಮಿಸಿದರು. ಈ ಪಥಸಂಚಲನ ಸಂದರ್ಭದಲ್ಲಿ ವಿವಿಧ ಜಾನಪದ ಕಲಾಮೇಳಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ಹನುಮಂತಪುರದ ಕೊಲ್ಲಾಪುರದಮ್ಮ ದೇವಸ್ಥಾನದಿಂದ ಪಥಸಂಚಲನ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಇನ್ನು ಮಾಜಿ ಮೇಯರ್ ಲಲಿತಾ, ರವೀಶ್ ಜಾಂಗೀರ್, ಮಾಜಿ ಉಪಮೇಯರ್ ರೂಪಶ್ರೀ ಶೆಟ್ಟಳಯ್ಯ, ನೇತಾಜಿ ಶ್ರೀಧರ್, ಪಾಲಿಕೆ ಸದಸ್ಯ ಲಕ್ಷ್ಮೀ ನರಸಿಂಹರಾಜು, ಧರಣೇಂದ್ರ ಕುಮಾರ್, ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಧರಣೇಂದ್ರ ಕುಮಾರ್, ನಗರ ಯೋಜನಾ ಸುಧಾರಣಾ ಸ್ಥಾಯಿ ಸಮಿತಿ ಅಧ್ಯಕ್ಷರು, ತುಮಕೂರು ಮಹಾನಗರ ಪಾಲಿಕೆ ಹಾಗೂ ಈ ದಿವಸ 75ನೇ ಅಮೃತ ಮಹೋತ್ಸವ, ನಮ್ಮ ಸ್ವಾತಂತ್ರ್ಯ ಬಂದ 75ನೇ ಅಮೃತ ಮಹೋತ್ಸವವನ್ನು ಈ ಭಾಗದಲ್ಲಿ ಹನುಮಂತಪುರ ಮತ್ತು ಕುವೆಂಪು ನಗರ ಭಾಗದಲ್ಲಿ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗಳು ಮತ್ತು ಎಲ್ಲರ ಸಹಭಾಗಿತ್ವದಲ್ಲಿ ಇವತ್ತು ಸಂಭ್ರಮದಿಂದ ನಾವು ಏನು ಮೆರವಣಿಗೆ ಮುಖಾಂತರ ಶಾಲಾ ಮಕ್ಕಳನ್ನು ಮತ್ತು ಸಾರ್ವಜನಿಕರನ್ನು ಉಪಯೋಗಿಸ್ಕೊಂಡು ಸಂಭ್ರಮದಿಂದ ಒಂದು ಜನರಿಗೆ ಮಾಹಿತಿ ಮೀನ್ಸ್ ಅಂದರೆ ಸ್ವತಂತ್ರ ಬಂದು ಒಂದು ಸಂಭ್ರಮಾಚರಣೆ ಮಾಡೋದಕ್ಕೆ ಎಲ್ಲರೂ ಸ್ವತಂತ್ರಗೂಡಿ ಒಂದು ಮೆರವಣಿಗೆ ಆಚರಿಸಿ ಇವತ್ತು 75ನೇ ಅಮೃತ ಮಹೋತ್ಸವಕ್ಕೆ ಒಂದು ಮಕ್ಕಳಿಗಾಗಲಿ ಮತ್ತು ಸಾರ್ವಜನಿಕರಾಗಲಿ ತಿಳುವಳಿಕೆ ನೀಡುವ ಮುಖಾಂತರ ಒಂದು ಮೆರವಣಿಗೆ ಮುಖಾಂತರ ಹಾಗೂ ಪ್ರಸಾದ ಅನ್ನ ಸಂತರ್ಪಣೆ ಮುಖಾಂತರ ಇವತ್ತು ಎಲ್ಲರಿಗೂ ಶುಭಾಶಯಗಳನ್ನು ಕೋರು. ಮತ್ತು ಎಷ್ಟೋ ಸಂಕಷ್ಟಕ್ಕೆ ಒಳಪಟ್ಟು ನಮಗೆಲ್ಲರಿಗೂ ಕೂಡ ಇವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಗಣ್ಯಮಾನ್ಯರಿಗೆ ನಾವು ಇವತ್ತು ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಅವರು ಕೊಟ್ಟಂಥ ದಾರಿನಲ್ಲಿ ನಮ್ಮ ದೇಶ ಇವತ್ತು ನಮ್ಮ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ನಿಂತಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ 75ನೇ ಅಮೃತೋತ್ಸವವನ್ನು 3 ದಿವಸ ಆಚರಣೆ ಮಾಡಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಆದೇಶ ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲರೂ ಕೂಡ ನಮಗೆ ಸ್ವಲ್ಪ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಬಾವುಟವನ್ನು ವಿತರಣೆ ಮಾಡುವ ಮೂಲಕ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಎಲ್ಲ ಭಾಗಗಳಲ್ಲೂ ಕೂಡ ತುಂಬ ವಿಜೃಂಭಣೆಯಿಂದ ಆಚರಣೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶೆಟ್ಟಿಹಳ್ಳಿ ಗೇಟ್ ಬಳಿ ಇರುವ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸ್ವಾಮಿಯ 351ನೇ ಆರಾಧನಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ರಾಘವೇಂದ್ರ ಸೇವಾ ಸಮಿತಿ ವತಿಯಿಂದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 351ನೇ ಆರಾಧನಾ ಮಹೋತ್ಸವ ಕಳೆದ 2 ದಿನಗಳಿಂದ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಆರಾಧನಾ ಮಹೋತ್ಸವ ಪ್ರಯುಕ್ತ ಸ್ವಾಮಿಗೆ ಹೂವಿನಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಗೆ ವಿಶೇಷವಾಗಿ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಳೆದ 2 ದಿನಗಳಿಂದ ಭಕ್ತಾದಿಗಳು ತಂಡೋಪತಂಡವಾಗಿ ಆಗಮಿಸಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಪುನೀತರಾದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಡಗರವು ಎಲ್ಲೆಡೆ ಕಾಣಬರುತ್ತಿದೆ. ಈ ಕುರಿತಾದೊಂದು ವರದಿ ಇಲ್ಲಿದೆ, ನೋಡಿ. ಪ್ರಧಾನಮಂತ್ರಿಗಳ ಸೂಚನೆ ಮೇರೆಗೆ ಮನೆ ಮನೆಗಳ ಮೇಲೆ ತ್ರಿವರ್ಣ ಧ್ವಜಗಳ ಹಾರಾಟವು ಎಲ್ಲರ ಗಮನ ಸೆಳೆಯುತ್ತಿದೆ. ಇನ್ನು ತುಮಕೂರಿನ ಶಾಸಕರಾದ ಜ್ಯೋತಿ ಗಣೇಶ್ ರವರು ಈ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸುವ ಉದ್ದೇಶದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಅನೇಕ ಮಹನೀಯರ ಭಾವಚಿತ್ರಗಳ ಫ್ಲೆಕ್ಸ್ಗಳನ್ನು ಹಾಕಿ ನೋಡುಗರ ಗಮನ ಸೆಳೆಯುತ್ತಿದ್ದಾರೆ. ಹೆಂಗಿರ್ಬೋದು
ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಇಫ್ಲೆಕ್ಸ್ಗಳು ರಾರಾಜಿಸುತ್ತಿದೆ. ಇದಲ್ಲದೆ ಶಾಸಕರು ವಿಶೇಷ ಆಸಕ್ತಿ ವಹಿಸಿ ಸಹಸ್ರಾರು ಮಕ್ಕಳಿಗೆ ನಾಗರಿಕರಿಗೆ ಸಿಹಿ ಬೂಂದಿ ನೀಡಲು ವ್ಯವಸ್ಥೆ ಮಾಡುತ್ತಿರುವುದು ನಾಗರಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿರುವ ಮಹಾತ್ಮ ಗಾಂಧಿ ಸ್ಮಾರಕ ಭವನ ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ಬೇಸರದ ಸಂಗತಿ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕೊರಟಗೆರೆ ಶಾಸಕ ಡಾ ಜಿ ಪರಮೇಶ್ವರ್ ತಿಳಿಸಿದರು. ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿರುವ ಮಹಾತ್ಮ ಗಾಂಧಿ ಸ್ಮಾರಕ ಭವನಕ್ಕೆ ಭಾನುವಾರ ಭೇಟಿ ನೀಡಿ ಮಾತನಾಡಿದ ಅವರು, 1932 ಮತ್ತು 1937ರಲ್ಲಿ ಗಾಂಧೀಜಿಯವರು ತುಮಕೂರಿಗೆ ಎರಡು ಬಾರಿ ಭೇಟಿ ನೀಡುತ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿರುವ ಕೊಠಡಿಯೊಂದರಲ್ಲಿ ತಂಗಿರುತ್ತಾರೆ. ಅದು ಇಂದು ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಗಾಂಧೀಜಿಯ ಸ್ಮಾರಕವಾಗಿರುವುದನ್ನು ಅಭಿವೃದ್ಧಿಪಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸರ್ಕಾರ ಇದಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿಪಡಿಸಬೇಕು. ಇಲ್ಲವೇ ಕಾರ್ಪೊರೇಷನ್ನವರಿಗೆ ಸೂಚನೆ ಕೊಟ್ಟು ಅವರ ಮುಖಾಂತರವಾದರೂ ಅಭಿವೃದ್ಧಿಪಡಿಸಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತುಕೊಂಡು ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಅದು ಭಾಳ ಪ್ರಾಮುಖ್ಯ ಅಂತ ಹೇಳಿ ನನಗೆ ಅನಿಸುತ್ತೆ. ಇನ್ನೂ ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು. ಅದು ಅಮೃತ ಮಹೋತ್ಸವ ಆಗಿರೋದ್ರಿಂದ ಈ ಹಿಂದೆ ಆಗಿರುವಂಥ ಅಗಸ್ಟ್ ಬೇರೆ ಸ್ಪೆಷಲ್ ಆಗಿರೋದ್ರಿಂದ ಸ್ವಲ್ಪ ಆಸ್ತಿ ವಹಿಸಬೇಕಿತ್ತು. ವಹಿಸಬೇಕಿತ್ತು. ಈಗಲಾದರೂ ಕೂಡ ಮುಂದಿನ ದಿನಗಳಲ್ಲಾದರೂ ಕೂಡ ಇದನ್ನು ಉಳಿಸ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಇಲ್ಲಿ ವ್ಯಾಸಂಗ ಮಾಡ್ತಾರೆ. ಸಾವಿರಾರು ಜನ ಮಕ್ಕಳು ಈ ಹೈಸ್ಕೂಲಲ್ಲಿ ಮತ್ತು ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ರೀತಿಯಲ್ಲಿ ಗಾಂಧೀಜಿ ಇಲ್ಲಿ ಇದ್ದಿದ್ರಂತೆ, ಗಾಂಧೀಜಿ ಇಲ್ಲಿ ಉಳ್ಕೊಂಡಿದ್ರಂತೆ ಅಂತ ಹೇಳೋದೇನೆ ಒಂದು ದೊಡ್ಡ ಇತಿಹಾಸ ಆಗ್ತದೆ. ಬಿಲ್ಡಿಂಗ್ ಅಷ್ಟೇ ಅಲ್ಲ, ಬುಕ್ಸ್ ಆಗಿರಲಿ ಅಲ್ಲ, ಇಲ್ಲಿ ಸಣ್ಣ ಲೈಬ್ರರಿ, ಗಾಂಧೀಜಿಯ ಪ್ರಿನ್ಸಿಪಲ್ಸ್ಗಳು, ಅವರ ಹೋರಾಟಗಳು ಅಂಥದ್ದನ್ನು ಸ್ವಲ್ಪ ಇಲ್ಲಿ ಒಂದು ಸಣ್ಣ ಲೈಬ್ರರಿಯನ್ನಾದರೂ ಇಟ್ಟರೆ ಭಾಳ ಉಪಯೋಗ ಆಗ್ತದೆ. ಯಾರಾದರೂ ರೆಫರೆನ್ಸಿಗೆ ಬರ್ಬೋದು, ಗಾಂಧೀಜಿ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ಇಲ್ಲಿಗೆ ಬರ್ಬೋದು. ಅಲ್ಲ, ಹರ್ಗರ್ ತಿರಂಗ ಅದರ ಜೊತೆಗೆ ಇಂಥ ಕೆಲಸಗಳನ್ನು ಮಾಡಬೇಕು ಅನಿಸುತ್ತೆ. ಹೌದು, ಅಮೃತ ತಿರಂಗ ಮಾಡುವಂಥದ್ದು ದೇಶಭಕ್ತಿಯನ್ನು ಪ್ರದರ್ಶನ ಮಾಡುವಂಥದ್ದು. ಇಂತಹ ಸ್ಮಾರಕಗಳು ನಮಗೆ ಸಿಗುವುದೇ ಅಪರೂಪ. ಗಾಂಧೀಜಿಯವರ ನಡಿಗೆ ಅವರು ಬಂದಂತಹ ಜಾಗ, ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಭಾಗದ ಅಂದಿನ ಕಾಂಗ್ರೆಸ್ ಮುಖಂಡರುಗಳ ಜೊತೆ ಸಭೆ ಮಾಡಿದ್ದಾರೆ. ಹಾಗಾಗಿ ಇದು ಬಹಳ ಪ್ರಾಮುಖ್ಯವಾಗಿದೆ. ಇದನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಬಹುದು. ಮುಂದಿನ ದಿನಗಳಲ್ಲಿ ಇದನ್ನು ಉಳಿಸಿಕೊಂಡರೆ ಮುಂದೆ ಬರುವ ಪೀಳಿಗೆಗೆ ಹಾಗೂ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಗಾಂಧೀಜಿ ಉಳಿದುಕೊಂಡಿದ್ದರಂತೆ ಎಂದು ಹೇಳುವುದೇ ದೊಡ್ಡ ಇತಿಹಾಸವಾಗಲಿದೆ ಎಂದರು. ಇನ್ನು ಮಹಾತ್ಮ ಗಾಂಧಿ ಸ್ಮಾರಕ ಭವನವನ್ನು ಅಭಿವೃದ್ಧಿಪಡಿಸಿ ಗ್ರಂಥಾಲಯ ಮತ್ತು ಅವರ ಇತಿಹಾಸವನ್ನು ತಿಳಿಸುವಂತಹ ಕಾರ್ಯ ಮಾಡಬೇಕಿದೆ. ಇಂದು ತಿರಂಗ ಯಾತ್ರೆ ಮಾಡುತ್ತಿರುವುದು ದೇಶಭಕ್ತಿಯನ್ನು ಪ್ರದರ್ಶನ ಮಾಡುವಂತಹದ್ದು. ಅದರ ಜೊತೆಗೆ ಗಾಂಧೀಜಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಅನೇಕರು ಇಂದು ನಾವು ಸ್ಮರಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ, ಮುಖಂಡರಾದ ಸಿಮೆಂಟ್ ಮಂಜುನಾಥ್, ಪ್ರಕಾಶ್, ಸೋಮಶೇಖರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ದೇಶಾಭಿಮಾನ ಪ್ರತಿ ಭಾರತೀಯನ ಸ್ವತ್ತು. ಎಲ್ಲರೂ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು. ನಮ್ಮ ದೇಶ ನಮ್ಮ ಹೆಮ್ಮೆ ಎಂದು ತಿಪಟೂರು ಉಪವಿಭಾಗಾಧಿಕಾರಿ ಕಲ್ಪಶ್ರೀ ಕರೆ ನೀಡಿದರು. ತಿಪಟೂರು ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ತಿಪಟೂರಿನ ಬಯಲು ಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘ ಆಯೋಜಿಸಿದ ದೇಶಭಕ್ತಿ ಗೀತೆ ಗಾಯನ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ದೇಶಭಕ್ತಿ ಪ್ರತಿಯೊಬ್ಬ ಭಾರತೀಯನ ಸ್ವತ್ತು. ನಮ್ಮ ದೇಶ ಮತ್ತು ನಮ್ಮ ಹೆಮ್ಮೆ ಎನ್ನುವ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು. ನಮ್ಮ ಸಂಸ್ಕೃತಿ ಪರಂಪರೆಗಳ ಉಳಿಸಿ ಬೆಳೆಸುವ ಕೆಲಸಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದರು. ನಾನು ಎರಡು ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಪಿಕೊಂಡೆ. ಮೊದಲನೇದಾಗಿ ವಿದ್ಯಾರ್ಥಿಗಳು, ಮಕ್ಕಳು, ಏನು ಬಯಲು ಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದವರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂತಹ ಸಂಘಗಳ ಕಾರ್ಯಚಟುವಟಿಕೆಗಳನ್ನ ಪ್ರೋತ್ಸಾಹಿಸುವ ಕೆಲಸವನ್ನು ಕೂಡ ನಾವು ಮಾಡಬೇಕು. ಸೊ ಆ ಉದ್ದೇಶದಿಂದ ಅವರ ಸಂಘದ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ನಾನು ಕೈಜೋಡಿಸ್ಬೇಕು ಅಂತ ಕೇಳ್ಕೊತಾ ಈ ನಿಮಗೆ ಒಂದೆರಡು ಮಾತುಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ಧನ್ಯವಾದಗಳು. ಮತ್ತು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಸೊ ಎಲ್ಲ ಸಂಘದ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ
ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬಯಲುಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ ಭಾನುಪ್ರಶಾಂತ್ ಮಾತನಾಡಿ, ನಮ್ಮ ಸಂಘ ನಾಡು ನುಡಿ ಸಂಸ್ಕೃತಿಗಳ ಉಳಿವಿಗಾಗಿ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ 21ನೇ ವಸಂತಗಳನ್ನು ಪೂರೈಸಿದೆ. ನಾಡಿನ ಹೆಸರಾಂತ ಸಾಹಿತಿಗಳು ಚಿಂತಕರುಗಳನ್ನು ಕರೆಸಿ ಮಕ್ಕಳ ಪುರೋಭಿವೃದ್ಧಿಗೆ ಬೇಕಾಗುವ ಚಿಂತನೆಗಳನ್ನು ನೀಡುವ ಕೆಲಸ ಮಾಡಲಾಗುತ್ತಿದೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸವಿನೆನಪನ್ನು ಅವಿಸ್ಮರಣೀಯವಾಗಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು, ಪ್ರತಿಯೊಬ್ಬರೂ ದೇಶಭಕ್ತಿ ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಶಿಕ್ಷಣ ಸಚಿವರು ಆಗಿರ್ತಕ್ಕಂತಹ ಇಸಿ ನಾಗೇಶ್ವರ ಅವರು, ಹಾಗೆ ಮಾಜಿ ಶಾಸಕರು, ನಮ್ಮ ಆತ್ಮೀಯರು ಆಗಿರ್ತಕ್ಕಂತಹ ಕೆ ಷಡಕ್ಷರಿಯವರು, ಈ ರೀತಿಯ ಅನೇಕ ಜನರ ಒಡನಾಟವನ್ನು ಹೊಂದಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಸಂಘ. ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಮಕ್ಕಳಿಗೆ ವಿಶೇಷವಾಗಿ ಪ್ರತಿ ವರ್ಷ ಮತ್ತು ದಸರಾ ಮತ್ತು ಬೇಸಿಗೆ ಸಂದರ್ಭದಲ್ಲಿ ಮಕ್ಕಳಿಗೆ ಭಾವಗೀತೆಗಳ ಕಲಿಕಾ ಶಿಬಿರವನ್ನು ಆಯೋಜನೆ ಮಾಡಿ ರಾಜ್ಯದ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಕವಿವರ್ಯರನ್ನು ಕರೆಸ್ತಕ್ಕಂಥದ್ದು ಮತ್ತು ಅವರನ್ನು ಮಕ್ಕಳಿಗೆ ಪರಿಚಯಿಸಿ ಸಂದೇಶವನ್ನು ನೀಡತಕ್ಕಂಥ ಒಂದು ವೇದಿಕೆಯಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ತಹಶೀಲ್ದಾರ್ ಚಂದ್ರಶೇಖರಯ್ಯ, ಇಒ ಸುದರ್ಶನ್, ಮಕ್ಕಳ ಸಾಹಿತಿ ನಾಗರಾಜ್ ಶೆಟ್ಟಿ, ಸಂಘದ ಅಧ್ಯಕ್ಷರಾದ ನಾಗರಾಜು ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಮೂರು ದಿನಗಳ ಕಾಲ ಭರ್ಜರಿ 75ನೇ ಸ್ವತಂತ್ರ ಅಮೃತ ಮಹೋತ್ಸವ ಹರ್ ಘರ್ ತಿರಂಗ ಆಚರಿಸಲು ಕರೆ ನೀಡಿದ ಪ್ರಧಾನಿಗಳ ಸೂಚನೆ ಮೇರೆಗೆ ಬೆಳವಡಿಯಲ್ಲಿ ಕಂಡುಬಂದ ಹರ್ ಘರ್ ತಿರಂಗ ಧ್ವಜಗಳ ಭವ್ಯ ಮೆರವಣಿಗೆ ಆರಂಭ. ಈ ಕುರಿತು ಒಂದು ವರದಿ ಇಳಿದೆ, ನೋಡಿ. ಬೈಲಹೊಂಗಲ ತಾಲೂಕಿನ ಬೆಳವಡಿಯಲ್ಲಿ ಮಾಜಿ ಶಾಸಕರು ಹಾಗೂ ಕಾಡ ಅಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್ ಹಾಗೂ 3,000 ಕಿಲೋಮೀಟರ್ ಬೈಕ್ ಮೇಲೆ ಜಮ್ಮು ಕಾಶ್ಮೀರ್ನ ಕರದುಂಗ್ಲಾ ಪ್ರಯಾಣ ಬೆಳೆಸಿ ಭೇಟಿ ನೀಡಿ ಆಗಮಿಸಿದ ಆನಂದ್ ಪತ್ರೆಪ್ಪ ಬಶೆಟ್ಟಿ ಅವರಿಂದ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು. ಇನ್ನು ಬೆಳವಡಿ ಗ್ರಾಮದ ನಡುವೆ ಬರುವ ಎಲ್ಲಾ ಗ್ರಾಮಕ್ಕೆ ನಿಂತು ಶುಭಾಶಯ ಕೋರುವುದರ ಮೂಲಕ ಬೈಲಹೊಂಗಲ ರಾಣಿ ಚೆನ್ನಮ್ಮಾಜಿ ಸಮಾಧಿವರೆಗೆ ಬೈಕ್ ರ್ಯಾಲಿ ಮೂಲಕ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಯಿತು. ಇವತ್ತು ನಾವು 75ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳ ಕರೆಯ ಮೇರೆಗೆ ಸೈಕಲ್ ಮೋಟರ್ ಜಾಥಾವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಯುವಕರಲ್ಲಿ ದೇಶದ ಬಗ್ಗೆ ದೇಶಭಕ್ತಿಯನ್ನು ಮೂಡಿಸುವಂಥದ್ದು, ದೇಶಭಕ್ತಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ನಮ್ಮೆಲ್ಲ ಯುವಕರು ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಐತಿಹಾಸಿಕ ಸ್ಥಳ ಆದಂಥ ಬೆಳವಡಿ ಮಲ್ಲಮ್ಮನ ಊರಿನಿಂದ ನಾವು ಬೈಲಹೊಂಗಲ ಇವತ್ತು ಕಿತ್ತೂರು ಚೆನ್ನಮ್ಮನ ಸಮಾಧಿ ಸ್ಥಳದವರೆಗೆ ನಾವು ಇವತ್ತು 500ಕ್ಕಿಂತ ಹೆಚ್ಚು ಬೈಕ್ಗಳನ್ನು ನಮ್ಮ ಯುವ ಮಿತ್ರರೆಲ್ಲ BJP ಕಾರ್ಯಕರ್ತರು ಬೇರೆ ಬೇರೆ ಸಂಘದಿಂದ ಎಲ್ಲರೂ ಇವತ್ತು ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ. ಅವರೆಲ್ಲರ ಒಂದು ಎಲ್ಲ ಯುವಕರು ಬಂದಿದ್ದಾರೆ, ಅವ್ರ ಯುವಕರನ್ನೆಲ್ಲ ಕರ್ಕೊಂಡೋಗಿ ಇವತ್ತು ಬೈಲಹೊಂಗಲದಲ್ಲಿ ಇವತ್ತು ರ್ಯಾಲಿಯನ್ನು ಮುಗಿಸ್ತಾ ಇದ್ದೀವಿ. ಆ ರ್ಯಾಲಿಯನ್ನು ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಬೈಲಹೊಂಗಲ ನಾಡಿನೊಬ್ಬರ ಸುಪುತ್ರರು ಅವರ ವರ್ಷ ಜಗತ್ತಿನ ಎರಡನೇ ಅತಿ ಎತ್ತರದ ಮತ್ತು 1ನೇ ಅತಿ ಎತ್ತರದ ಶಿಖರಗಳಾದಂಥ ಕರದುಂಗ್ಲಾ ಮತ್ತು ಉಮ್ಲಿಂಗ್ಲಾ ಶಿಖರಗಳನ್ನು ಬೈಕಲ್ಲಿ ಪ್ರಯಾಣ ಮಾಡಬೇಕೆಂದು ಲಾಸ್ಟ್ 1-1.5 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ನಾನು ಚಂಡೀಗಢದಿಂದ ಬೈಕ್ ರ್ಯಾಲಿ ಸ್ಟಾರ್ಟ್ ಮಾಡಿ 28ನೇ ತಾರೀಕು ಎಂಟೈರ್ ಲೇ ಡಿಸ್ಟಿಕ್ನ ಮುಗಿಸ್ಕೊಂಡು ಕರದುಂಗ್ಲಾ ರೀಚಾಗಿ ಅಲ್ಲಿಂದ 31ನೇ ತಾರೀಕು ಉಮ್ಲಿಂಗ್ಲಾ ಪಾಯಿಂಟ್ಗೆ ರೀಚಾಗಿ ವಾಪಸ್ ಬಂದು ಚಂಡೀಗಢದಲ್ಲಿ ನನ್ನ ಪ್ರಯಾಣನ ಮುಗಿಸಿದೆ. ಸೊ ಈ ಜರ್ನಿಯಲ್ಲಿ ನಾನು ತುಂಬ ನೋಡಲಿಕ್ಕೆ ಸಿಕ್ತು. BJP ನಮ್ಮ ಮೋದಿ ಸರ್ಕಾರವರು ದೇಶ ರಕ್ಷಣೆಗಾಗಿ ಯಾವ ಎಲ್ಲ ರೀತಿಯ ಮುಂದಾಲೋಚನೆಯನ್ನು ಇಟ್ಕೊಂಡು ಯಾವ ಎಲ್ಲ ಕಡೆ ಅಸಾಧ್ಯವಿರೋ ಕಡೆ ಎಲ್ಲ ರೋಡ್ ಮಾಡಿ ಹೆಂಗೆ ಇವರು ಭಾರತೀಯ ಸೇನೆಗಳಿಗೆ. ಈ ಸಂದರ್ಭದಲ್ಲಿ 100 ಸಂಖ್ಯೆಯಲ್ಲಿ ಸೇರಿದ ಬೈಕ್ ಸವಾರರು ಹರ್ ಘರ್ ತಿರಂಗ ರ್ಯಾಲಿಯನ್ನು ಯಶಸ್ವಿಗೊಳಿಸಿದರು. ಈರಣ್ಣಗೌಡ ಪಾಟೀಲ್, ಅಮೋಕ್ TV, ಬೆಳಗಾವಿ.
ಮಹಿಳೆಯರು ಎಲ್ಲ ರಂಗದಲ್ಲಿಯೂ ಸಬಲರಾದಲ್ಲಿ ಇಡೀ ಸಮಾಜವೇ ಸದೃಢವಾಗಿ ಮುಂದುವರಿಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲದ ಚೆಕ್ ವಿತರಣಾ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಭಾಗವಹಿಸಿ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಮಹಿಳೆಯರು ಸಬಲರಾಗಿರುವ ಸಮಾಜ ಅತ್ಯಂತ ಬಲಿಷ್ಠ ಸಮಾಜವಾಗಲಿದೆ. ಹಾಗಾಗಿ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಸದೃಢರಾಗಬೇಕು. ಪ್ರಸ್ತುತ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ಶೂನ್ಯ ಬಡ್ಡಿದರದಲ್ಲಿ ಸಾಲ ನೀಡುವ ಜೊತೆಗೆ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿ ಗ್ರಾಮದ ಒಂದು ಸ್ತ್ರೀ ಶಕ್ತಿ ಸಂಘಕ್ಕೆ 1.5 ಲಕ್ಷ ಧನ ಸಹಾಯ ನೀಡುತ್ತಿದೆ. ಇಂತಹ ನೆರವು ಉಪಯೋಗಿಸಿಕೊಂಡು ಗುಡಿ ಕೈಗಾರಿಕೆಗಳ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಜೊತೆಗೆ ಮಹಿಳೆಯರು ಮತ್ತೊಬ್ಬರಿಗೆ ಉದ್ಯೋಗ ನೀಡುವ ಶಕ್ತಿ ಪಡೆಯಬೇಕು. ಯಾವುದೇ ಉದ್ದಿಮೆಗೆ ಬ್ಯಾಂಕುಗಳು ಬಡ್ಡಿರಹಿತವಾಗಿ ಸಾಲ ನೀಡುವುದಿಲ್ಲ. ಅಭಿವೃದ್ಧಿಗಾಗಿ ಸರ್ಕಾರಗಳು ಮಾಡುವ ಸಾಲಗಳಿಗೂ ಶೇಕಡ 6-8 ಬಡ್ಡಿ ವಿಧಿಸಲಾಗುತ್ತದೆ. ಆದರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ತ್ರೀ ಶಕ್ತಿ ಸಂಘಗಳಿಗೆ ನೀಡುವಂತಹ ಸಾಲಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ಬಡ್ಡಿ ನೀಡಿ ಆರ್ಥಿಕ ಚೈತನ್ಯ ತುಂಬುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ನಾವು ಅಸೋಸಿಯೇಷನ್ ಸೇರಿಕೊಂಡು ಈ ಮನೆಗಳಿಗೆ ಹಕ್ಕು ಪತ್ರವನ್ನ ಮತ್ತು ನಿಮ್ಗೆ ಆದೇಶ ಪತ್ರವನ್ನ ಇವತ್ತು ಕಾರ್ಯಕ್ರಮದಲ್ಲಿ ಕೊಡುವಂತ ಕೆಲಸ ಮಾಡುತ್ತೇವೆ. ಹಾಗಾಗಿ ಇವತ್ತು ಮಹಿಳೆಯರು ಈ ದೇಶದ ಆಸ್ತಿ, ಈ ದೇಶದ ಶಕ್ತಿ. ನಮ್ಮ ದೇಶ ಮಹಿಳೆಯರಿಗೆ ವಿಶೇಷವಾದಂತಹ ಗೌರವವನ್ನ ಸ್ಥಾನಮಾನವನ್ನ ಕೊಟ್ಟಿರತಕ್ಕಂಥ ಪುಣ್ಯ ಭೂಮಿ. ಅದಕ್ಕೆ ನಮ್ಮಲ್ಲಿ ಅರಿಯುವಂತ ಯಾವುದೇ ನದಿ ತಿಳ್ಕೊಳ್ಳಿ, ಅದು ಮಹಿಳೆಯರ ಹೆಸರಿನಲ್ಲಿ, ಯಾವುದೇ ಪುರುಷರ ಹೆಸರಿನಲ್ಲಿಲ್ಲ, ಎಲ್ಲ ಮಹಿಳೆಯರ ಹೆಸರಿನಲ್ಲಿ. ಹಾಗಾಗಿ ಇವತ್ತು ಮಹಿಳೆಯರು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳುವಂತಾಗಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ 44 ಸ್ತ್ರೀ ಶಕ್ತಿ ಸಂಘಗಳಿಗೆ 1.96 ಕೋಟಿ ಮೊತ್ತದ ಚೆಕ್ಗಳನ್ನು ಸಚಿವರು ವಿತರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಸಬಾ ಅಧ್ಯಕ್ಷ ಚನ್ನಕೃಷ್ಣಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಶ್ವಥಪ್ಪ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳಕುಂಟೆ ಕೃಷ್ಣಮೂರ್ತಿ, ಡಿಎನ್ ಮುನಿಕೃಷ್ಣಪ್ಪ, ವಿ ಮಧುಚಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.